ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ಎಲ್ರಿಗೂ ಕೂಡ ಹದಿನೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳಿಗೆ ನಿಮಗೆ ಮೊದಲನೇದಾಗಿ ಸ್ವಾಗತವನ್ನು ಕೋರ್ತಾ ನಮ್ಮ ಒಂದು ಪ್ರಚಲಿತ ಘಟನೆಗಳು ಎಕ್ಸಾಮಿನ್ ಕನ್ನಡ ಪ್ರಚಲಿತ ಘಟನೆಗಳಲ್ಲಿ ನಿಮಗೆ ಯಾವ ರೀತಿ ಕ್ಲಾಸಸ್ಗಳನ್ನು ಮಾಡಿಕೊಡಲಾಗುತ್ತೆ ಅಂತ ಮೊದಲು ನಿಮಗೆ ತಿಳಿಸ್ಬಿಡ್ತೇನೆ ಅದಾದ ಬಳಿಕ ನಾವು ಕಾಲ ಕ್ಲಾಸ್ಗಳನ್ನು ಶುರು ಮಾಡ್ಕೊಳ್ತಾ ಹೋಗೋಣ ಮೊದಲನೇದಾಗಿ ನಮ್ಮ ಒಂದು ಚಾನಲಲ್ಲಿ ಎಕ್ಸಾಮಿನ್ ಕನ್ನಡ ಕರೆಂಟ್ ಅಫೇರ್ಸ್ಗಳಲ್ಲಿ ಎಕ್ಸಾಮಿನ್ ಕನ್ನಡ ಕರೆಂಟ್ ಅಫೇರ್ಸ್ಗಳಲ್ಲಿ ಪ್ರಚಲಿತ ಘಟನೆಗಳಲ್ಲಿ ನಿಮಗೆ ಯಾವ ರೀತಿಯ ಒಂದು ಪ್ರಶ್ನೆಗಳು ಅಥವಾ ಆನ್ಸರ್ಗಳು ನಿಮಗೆ ಸಿಗುತ್ತೆ ಅಂತ ನೋಡೋದಾದರೆ ನಿಮಗೆ ಮೊದಲನೇದಾಗಿ ಒನ್ ಲೈನರ್ ಕರೆಂಟ್ ಅಫೇರ್ಸ್ ಸಿಗ್ತದೆ ಒನ್ ಲೈನರ್ ಕರೆಂಟ್ ಅಫೇರ್ಸ್ ಅಂತ ಅಂದರೆ ನಿಮಗೆ ಒಂದು ಪ್ರಶ್ನೆ ಇರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಆನ್ಸರ್ ಇರ್ತದೆ ಡೈರೆಕ್ಟಾಗಿ ಆನ್ಸರ್ನ ಮಾಡಿರ್ತೇವೆ ಅದನ್ನು ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡ್ರೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ಯಾಕೆ ಅಂತಂದರೆ ರೀಸೆಂಟಲ್ಲಿ ಅಪ್ಡೇಟ್ ಇರತಕ್ಕಂತಹ ಒಂದು ಐದರಿಂದ ಹತ್ತು ಕ್ವೆಶನ್ಗಳು ಒಂದೇ ಸ್ಲೈಡಲ್ಲಿ ನಿಮಗೆ ಸಿಗ್ತವೆ ಅದನ್ನು ನೀವು ಅಪ್ಡೇಟ್ ಮಾಡ್ಕೊಳ್ಳಿ ಒನ್ ಲೈನರ್ ಕರೆಂಟ್ ಅಫೇರ್ಸ್ ಸಿಗ್ತದೆ ಈ ಒಂದು ಒನ್ ಲೈನರ್ ಕರೆಂಟ್ ಅಫೇರ್ಸ್ ಆದ ನಂತರ ಪ್ರಚಲಿತವಾಗಿರ್ತಕ್ಕಂತಹ ಒಂದು ಬಹುವಾಯ್ಕೆ ಪ್ರಶ್ನೆಗಳು ಪ್ರಚಲಿತವಾಗಿರ್ತಕ್ಕಂತಹ ಒಂದು ಬಹುವಾಯ್ಕೆ ಪ್ರಶ್ನೆಗಳು ಅಂದರೆ ಏನಪ್ಪ ಅಂತಂದರೆ ಈಗ ರೀಸೆಂಟಲಿ ಏನಾದರೂ ನ್ಯೂಸ್ ಇತ್ತಪ್ಪ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಅದಕ್ಕೆ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿರ್ತೇವೆ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿರ್ತೇವೆ ಆ ಒಂದು ಬಹುವಾಯ್ಕೆ ಪ್ರಶ್ನೆಗಳಲ್ಲಿ ಒಂದು ಆನ್ಸರ್ ಸರಿ ಇರ್ತದೆ ಅದಕ್ಕೆ ಟೋಟಲ್ ಆಗಿ ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಶ್ನೆಗಳನ್ನು ನಾವು ಅಲ್ಲಿ ಮಾಡ್ಕೊಳ್ತಾ ಹೋಗ್ತಿದ್ದೇವೆ ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಶ್ನೆಗಳು ಅಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿ ಕ್ಲಾಸಸ್ಗಳನ್ನು ನಡೆಸ್ಕೊಳ್ತಾ ಹೋಗ್ತಿದ್ದೇವೆ ಅದನ್ನು ಕೂಡ ನೀವು ನೋಡ್ಕೋಬೋದಾಗಿರುತ್ತೆ ಅವೆಲ್ಲವೂ ಕೂಡ ಒಂದೇ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನೀವು ನೋಡಬಹುದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನೀವು ಊಟ ಮಾಡಬೇಕಾದ್ರೆ ನೋಡಿಬಿಟ್ರೆ ಸಾಕು ಈ ಒಂದು ಪ್ರಚಲಿತವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳನ್ನು ಏನಿರ್ತವೆ ಎಲ್ಲವನ್ನು ಕೂಡ ನಾವು ನಿಮಗೆ ಕನ್ಸೈಸ್ ರೂಪದಲ್ಲಿ ಒಂದೇ ವಿಡೋದಲ್ಲಿ ಕೊಡ್ತೇವೆ ಓಕೆ ಇಲ್ಲಿ ಬಹುವಾಯ್ಕೆ ಪ್ರಶ್ನೆಗಳು ಆದ ನಂತರ ನಿಮಗೆ ಮೂರನೇದಾಗಿ ಪ್ರಚಲಿತವಾಗಿರ್ತಕ್ಕಂತಹ ಒಂದು ಪೇಪರ್ ಕಟ್ಟಿಂಗ್ಗಳನ್ನು ಕೊಡ್ತೇವೆ ಪ್ರಚಲಿತವಾಗಿರ್ತಕ್ಕಂತಹ ಒಂದು ಪೇಪರ್ ಕಟ್ಟಿಂಗ್ಸ್ಗಳು ರೀಸೆಂಟಾಗಿ ಅಪ್ಡೇಟಲ್ಲಿರತಕ್ಕಂತಹ ಒಂದು ಪ್ರಜಾವಾಣಿ ಪೇಪರ್ ಆಗಿರ್ಬೋದು ವಿಜಯವಾಣಿ ಆಗಿರ್ಬೋದು ವಿಜಯ ಕರ್ನಾಟಕ ಆಗಿರ್ಬೋದು ಹಾಗೆ ಬೇರೆ ಬೇರೆ ಕನ್ನಡ ಆಗಿರ್ಬೋದು ಇದರಲ್ಲಿ ಇರತಕ್ಕಂತಹ ಒಂದು ಮಾಹಿತಿಗಳನ್ನು ಅಂದರೆ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಪ್ರಚಲಿತವಾಗಿರ್ತಕ್ಕಂಥ ಒಂದು ಪೇಪರ್ ಕಟ್ಟಿಂಗ್ಗಳ ಒಂದು ರೂಪದಲ್ಲಿ ನಿಮಗೆ ಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತಿದ್ದೇವೆ ಇದು ಮೂರನೇ ಪ್ರಯತ್ನ ಆಗಿರ್ತಕ್ಕಂಥದ್ದು ಇದಾದ ನಂತರ ನಾಲ್ಕನೇದಾಗಿ ಈ ಒಂದು ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಒಂದು ಮ್ಯಾಪ್ ಪ್ರಶ್ನೆ ಅಂತ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಒಂದು ಮ್ಯಾಪ್ ಪ್ರಶ್ನೆ ಏಷ್ಯಾ ಮ್ಯಾಪ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಮ್ಯಾಪ್ ಆಗಿರ್ಬೋದು ತೆಗೆದುಕೊಂಡು ಬಂದಿರ್ತೇವೆ ಆ ಒಂದು ಮ್ಯಾಪ್ಗಳಲ್ಲಿ ಒಂದು ಪ್ಲೇಸ್ನ ಹೇಳ್ತೇನೆ ಎಲ್ಲರೂ ಕೂಡ ಅದಕ್ಕೆ ನೀವು ಆನ್ಸರ್ನ ಕಮೆಂಟ್ ಬಾಕ್ಸ್ ಮೂಲಕ ಕೊಡ್ತೀರಾ ಹೀಗೆ ಮಾಡಿದ್ರಿ ಅಂತ ಅಂದರೆ ಒಂದಲ್ಲ ಒಂದು ಏನು ಮ್ಯಾಪ್ ಇರುತ್ತೆ ಅಥವಾ ಯಾವುದಾದ್ರೂ ಒಂದು ಪ್ಲೇಸ್ ಇರುತ್ತೆ ಅದು ನಿಮ್ಮ ಒಂದು ಎಕ್ಸಾಮ್ನಲ್ಲಿ ಬಂತಪ್ಪ ಅಂತ ಅಂದರೆ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಅದಕ್ಕಾಗಿ ಇದನ್ನು ಕೂಡ ನಾವು ತಂದಿದ್ದೇವೆ ಮ್ಯಾಪ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಕೊನೆಯದಾಗಿ ಮ್ಯಾಪ್ ಪ್ರಶ್ನೆ ಆದ ನಂತರ ನಿಮಗೆ ಕೊನೆಯದಾಗಿ ಕ್ವೀಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇರ್ತದೆ ಬಹುವಾಗಿ ಪ್ರಶ್ನೆಗಳನ್ನು ಕೊಟ್ಟಿರ್ತೇನೆ ಬಹುವಾಗಿ ಪ್ರಶ್ನೆಗಳ ಒಂದು ರೂಪದಲ್ಲಿ ನಿಮಗೆ ಕೊನೆಯದಾಗಿ ಎರಡರಿಂದ ಮೂರು ಕ್ವಶನ್ ಅಥವಾ ಐದು ಕ್ವಶನ್ ನಿಮಗೆ ಕ್ವಿಜ್ ರೂಪದಲ್ಲಿ ಕೊಡ್ತೇನೆ ಎಲ್ಲರೂ ಕೂಡ ಆ ಒಂದು ಕ್ವಿಜ್ ಕ್ವಶನ್ಗಳನ್ನು ನೀವು ಆನ್ಸರ್ನ ಮಾಡಿ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಬೋದು ಓಕೆ ಇಲ್ಲಿ ಈ ರೀತಿಯಾಗಿ ನಮ್ಮ ಒಂದು ಚಾನಲಲ್ಲಿ ಕ್ಲಾಸಸ್ಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ ನಮ್ಮ ಒಂದು ಈ ಪ್ರಯತ್ನ ನಿಮಗೆ ಹೆಲ್ಪ್ಫುಲ್ ಆದರೆ ವಿಡಿಯೋಗೆ ಈಗಲೇ ಒಂದು ಲೈಕ್ನ ಮಾಡಿಬಿಡಿ ಲೈಕ್ನ ಮಾಡುವುದರ ಮೂಲಕ ನೆಕ್ಸ್ಟು ಇಲ್ಲಿ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ ಇವು ಮೂರು ನಿಮ್ಮಿಂದ ಸಾಧ್ಯ ಆಗ್ತಿದೆ ಎಲ್ಲರೂ ಕೂಡ ಇವನ್ನು ಮಾಡಬೇಕು ಓಕೆ ಇಲ್ಲಿ ಈಗ ಡೈರೆಕ್ಟಾಗಿ ನಾವು ನಮ್ಮ ಒಂದು ಕ್ಲಾಸಸ್ಗಳನ್ನು ಶುರು ಮಾಡ್ಕೊಳ್ತಾ ಹೋಗೋಣ ಈಗ ಥಮ್ನೆಲ್ ಕ್ವೆಶನನ್ನು ನಾವು ಮೊದಲನೇದಾಗಿ ನೋಡೋಣ ಓಕೆ ಇಲ್ಲಿ ಥಮ್ನೆಲ್ ಕ್ವೆಶನ್ ಈ ರೀತಿಯಾಗಿದೆ ಇಲ್ಲಿ ನೋಡಿ ತುಂಬ ಇಂಪಾರ್ಟೆಂಟು ಬಿಹು ಪ್ರದರ್ಶನ ಅಂತ ಇದೆ ಗಿನ್ನಿಸ್ ಪುಟ ಸೇರಿದ ಬಿಹು ಪ್ರದರ್ಶನ ಅಂತ ಇದಕ್ಕೆ ಯಾವ ರೀತಿ ಪ್ರಶ್ನೆಯನ್ನು ಕೇಳಬಹುದು ಅಂತ ನೋಡಿ ಇಲ್ಲಿ ಇತ್ತೀಚೆಗೆ ದೇಶದ ಯಾವ ಒಂದು ಪ್ರದರ್ಶನ ಗಿನ್ನಿಸ್ ವಿಶ್ವ ದಾಖಲೆಗೆ ಸೇರ್ಪಡೆಗೊಂಡಿದೆ ಅಂತ ಕೇಳಿದರೆ ಇತ್ತೀಚೆಗೆ ದೇಶದ ಯಾವ ಪ್ರದರ್ಶನ ಗಿನ್ನಿಸ್ ವಿಶ್ವ ದಾಖಲೆಗೆ ಸೇರ್ಪಡೆಗೊಂಡಿದೆ ಅಂತ ಪ್ರಶ್ನೆ ಕೇಳಿದರೆ ಬಿಹು ಇದೆ ಯಕ್ಷಗಾನ ಇದೆ ಸಾತ್ರಿಯ ಇದೆ ಕೂಚಿಪುಡಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಿಹು ಅಂತ ನೀನು ನಾನೀಗಾಗಲೇ ಹೇಳಿದ್ದೇನೆ ಏನಪ್ಪ ಅಂತ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಒಂದು ಕೂಡ ಕ್ವಶನ್ನ ಕೇಳ್ಬೋದು ಇನ್ನು ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿ ಕೇಳ್ಬೋದು ಅಂತ ಅಂದರೆ ಬಿಹು ಬಿಹು ಇದು ಯಾವ ಒಂದು ರಾಜ್ಯದ ಯಾವ ಒಂದು ರಾಜ್ಯದ ಪ್ರದರ್ಶನ ಅಂತ ಕೇಳಿದರೆ ಇದು ನಮ್ಮ ಒಂದು ಅಸ್ಸಾಂ ಆಗಿರ್ಬೋದು ಅಸ್ಸಾಂನ ಒಂದು ಬಿಹು ಇದನ್ನು ನೆನಪಿಟ್ಕೋಬೇಕು ಓಕೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದೇನೆ ಎಲ್ಲರೂ ಕೂಡ ಏನು ಪೇಪರ್ ಕಟಿಂಗ್ಸನ್ನು ಓದ್ತೇವೆ ಅಲ್ಲ ಆವಾಗ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಇಷ್ಟನ್ನು ನೆನಪಿಟ್ಕೊಳ್ಳಿ ಬಿಹು ಇದಕ್ಕೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬುಕ್ ಸಿಕ್ಕಿದೆ ಯಾಕಪ್ಪ ಅಂತ ಅಂದರೆ ಇಲ್ಲಿ ನೋಡಿ ಹನ್ನೊಂದು ಸಾವಿರದ ಮುನ್ನೂರ ನಾಲ್ಕು ಕಲಾವಿದರು ಇಲ್ಲಿ ಡ್ಯಾನ್ಸನ್ನು ಮಾಡಿದ್ರು ಪ್ರದರ್ಶನವನ್ನು ಮಾಡಿದರು ಅದಕ್ಕಾಗಿ ಕೊಟ್ಟಿದ್ದಾರೆ ಇದು ವರ್ಲ್ಡಲ್ಲೇ ಪ್ರಪ್ರಥಮ ಬಾರಿಗೆ ಅದಕ್ಕಾಗಿ ಕೊಟ್ಟಿದ್ದಾರೆ ಇದನ್ನು ನೆನಪಿಟ್ಕೊಳ್ಳಿ ಓಕೆ ಈಗ ಡೈರೆಕ್ಟಾಗಿ ನಾವು ಒನ್ ಲೈನರ್ ಕರೆಂಟ್ ಅಫೇರ್ಸ್ಗೆ ಹೋಗೋಣ ಒನ್ ಲೈನರ್ ತುಂಬ ಇಂಪಾರ್ಟೆಂಟ್ ಆಗಿದ್ದಾವೆ ಓಕೆ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಇಲ್ಲಿ ಒನ್ ಲೈನರ್ ಕರೆಂಟ್ ಅಫೇರ್ಸ್ ಅಂತ ಕೊಟ್ಟಿದ್ದೇನೆ ಒನ್ ಲೈನರ್ ಕರೆಂಟ್ ಅಫೇರ್ಸ್ ಇಲ್ಲಿ ಟೋಟಲ್ ಆಗಿ ಐದರಿಂದ ಹತ್ತು ಕ್ವೆಶನ್ಗಳು ಕೊಟ್ಟಿರ್ತೇನೆ ಈಗ ನೋಡಿ ಮೊದಲನೇ ಪ್ರಶ್ನೆ ವೈದ್ಯರ ದಿನವನ್ನು ವೈದ್ಯರ ದಿನವನ್ನು ಯಾವಾಗ ಆಚರಣೆಯನ್ನು ಮಾಡಲಾಗ್ತದೆ ಅಂತ ವೈದ್ಯರ ದಿನವನ್ನು ಯಾವಾಗ ಆಚರಣೆಯನ್ನು ಮಾಡಲಾಗ್ತದೆ ಅಂತ ಕೇಳಿದರೆ ಜುಲೈ ಒಂದನೇ ತಾರೀಕಿನಂದು ಇದನ್ನು ಆಚರಣೆಯನ್ನು ಮಾಡ್ತಾರೆ ಪಕ್ಕಾ ಇಂಪಾರ್ಟೆಂಟ್ ಇದು ಜುಲೈ ಒಂದನೇ ತಾರೀಕು ಈ ಒಂದು ವೈದ್ಯರ ದಿನವನ್ನು ಆಚರಣೆಯನ್ನು ಮಾಡ್ತೇವೆ ಓಕೆ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಜುಲೈ ಒಂದು ಆಗಿದೆ ನೆಕ್ಸ್ಟ್ ಇಲ್ಲಿ ಎರಡನೇದು ಭಾರತದ ಭಾರತದ ಮೊಟ್ಟ ಮೊದಲ ಸಾರಿ ಭಾರತದ ಮೊಟ್ಟ ಮೊದಲ ಪೋಸ್ಟ್ ಆಫೀಸ್ ಎಲ್ಲಿದೆ ಅಂತ ಕೇಳಿದರೆ ಭಾರತದ ಮೊಟ್ಟ ಮೊದಲ ಒಂದು ಪೋಸ್ಟ್ ಆಫೀಸ್ ಅಂದರೆ ಪೋಸ್ಟ್ ಡಾಕ್ ಸೇವಕ ಅಂತ ಏನು ಕರಿತೀವಿ ಪೋಸ್ಟ್ ಆಫೀಸ್ ಏನಿದೆ ಅಂಚೆ ಕಚೇರಿ ಏನಿದೆ ಅದು ಭಾರತದಲ್ಲಿ ಮೊದಲನೇ ಒಂದು ಪೋಸ್ಟ್ ಆಫೀಸ್ ಎಲ್ಲಿದೆ ಅಂತ ಕೇಳಿದರೆ ಇಲ್ಲಿ ನೋಡಿ ಮುಂಬೈನಲ್ಲಿ ಇರತಕ್ಕಂಥದ್ದು ಇದು ರೀಸೆಂಟ್ ಆಗಿ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಅದಕ್ಕಾಗಿ ತಂದಿದ್ದೇನೆ ಮುಂಬೈನಲ್ಲಿ ಇದು ಇರ್ತಕ್ಕಂಥದ್ದು ಪಕ್ಕಾ ಕ್ವಶನ್ ನೆನ್ಪಿಟ್ಕೊಂಡ್ಬಿಡಿ ಓಕೆ ಇಲ್ಲಿ ಮೂರನೇ ಪ್ರಶ್ನೆ ನೋಡೋಣ ಸೂರ್ಯನಿಗೆ ಸೂರ್ಯನಿಗೆ ಅತ್ಯಂತ ಹತ್ತಿರವಾಗಿರ್ತಕ್ಕಂತಹ ಒಂದು ನಕ್ಷತ್ರ ಯಾವುದು ಅಂತ ಸೂರ್ಯನಿಗೆ ಅತ್ಯಂತ ಹತ್ತಿರವಾಗಿರ್ತಕ್ಕಂತಹ ಒಂದು ನಕ್ಷತ್ರ ಇಲ್ಲಿ ಯಾವುದು ಅಂತ ಇಲ್ಲಿ ನೋಡಿ ಪ್ರಾಕ್ಸಿಮಾ ಸೆಂಟಾರಿ ಅಂತ ಪ್ರಾಕ್ಸಿಮಾ ಸೆಂಟಾರಿ ಮತ್ತು ಇಲ್ಲಿ ಹೊಳೆಯುವ ನಕ್ಷತ್ರ ಯಾವುದು ಅಂತ ಕೇಳಿದರೆ ನಮ್ಮ ಒಂದು ಸೌರಮಂಡಲದಲ್ಲಿ ಹೊಳೆಯುವ ನಕ್ಷತ್ರ ಯಾವುದು ಅಂತ ಕೇಳಿದರೆ ಸೀರಿಯಸ್ ಅಂತ ಸೀರಿಯಸ್ ಇದನ್ನು ಕೂಡ ನೆನಪಿಟ್ಕೊಳ್ಳಿ ಓಕೆ ಇಲ್ಲಿ ನಮ್ಮ ಒಂದು ಪೋಲ್ ಸ್ಟಾರ್ ಏನಿದೆ ಪೋಲ್ ಸ್ಟಾರ್ ಧ್ರುವ ನಕ್ಷತ್ರ ಏನಿದೆ ಈ ಒಂದು ಧ್ರುವ ನಕ್ಷತ್ರಕ್ಕೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥ ಒಂದು ದೊಡ್ಡ ನಕ್ಷತ್ರ ಯಾವುದಪ್ಪ ಅಂತಂದರೆ ಉರ್ಸಾ ಮೈನರ್ ಅಂತ ಉರ್ಸಾ ಮೈನರ್ ಮತ್ತು ಉರ್ಸಾ ಮೇಜರ್ ಅಂತ ಇರ್ತವೆ ಇವನ್ನು ಕೂಡ ನೀವು ನೆನಪಿಟ್ಕೋಬೇಕಾಗ್ತದೆ ಯಾಕೆ ಅಂತಂದರೆ ಇಂಥ ಪ್ರಶ್ನೆಗಳು ಡೈರೆಕ್ಟಾಗಿ ನಿಮಗೆ ಕೇಳಿಬಿಡ್ತಾರೆ ಅದಕ್ಕಾಗಿ ಇವೆಲ್ಲ ಪ್ರಶ್ನೆಗಳು ನಿಮ್ಮ ಒಂದು ಎಂಟರಿಂದ ಹನ್ನೆರಡನೇ ತರಗತಿ ಜಿಯೋಗ್ರಫಿ ಪುಸ್ತಕದಲ್ಲಿ ನೀವು ನೀವು ಒಂದು ಸಲ ಓದ್ಬಿಟ್ರಿ ಅಂತಂದರೆ ಅಲ್ಲೇ ನಿಮಗೆ ಕಂಪ್ಲೀಟಾಗಿ ಇಲ್ಲಿ ಕವರ್ ಆಗಿಬಿಡ್ತದೆ ಓಕೆ ಇಲ್ಲಿ ನೆಕ್ಸ್ಟು ಪ್ರಶ್ನೆ ನೋಡೋಣ ಇಲ್ಲಿ ನೋಡಿ ಖಕ್ರಾಪಾರ್ ಅಂತ ಇದೆ ನಾನು ನಿನ್ನೆ ಹೇಳಿದ್ದೆ ಎರಡು ಕೊಟ್ಟಿದೆ ರಾಜಸ್ಥಾನದ ರಾವತ್ ಭಾಟ ಅಂತ ಕೊಟ್ಟಿದೆ ಕಲ್ಪಕಂ ಅಂತ ಕೊಟ್ಟಿದೆ ಈಗ ನೋಡಿ ಇಲ್ಲಿ ಖಕ್ರಾಪರ್ ವಿದ್ಯುತ್ ಕೇಂದ್ರ ಎಲ್ಲಿದೆ ಅಂತ ಖಕ್ರಾಪರ್ ವಿದ್ಯುತ್ ಕೇಂದ್ರ ಇಲ್ಲಿ ಎಲ್ಲಿದೆ ಅಂತ ಕೇಳಿದರೆ ಇದು ಗುಜರಾತ್ನಲ್ಲಿ ಇರ್ತಕ್ಕಂಥದ್ದು ಗುಜರಾತ್ನಲ್ಲಿ ಈ ಒಂದು ಖಕ್ರಾಪರ್ ಇರ್ತಕ್ಕಂಥದ್ದು ಟೋಟಲ್ ಆಗಿ ಭಾರತದಲ್ಲಿ ಏಳು ವಿದ್ಯುತ್ ಕೇಂದ್ರಗಳಿದ್ದಾವೆ ನಿನ್ನೆ ಹೇಳ್ಕೊಟ್ಟಿದ್ದೆ ಎಲ್ಲರೂ ಕೂಡ ನಿನ್ನೆ ವಿಡಿಯೋ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಇಲ್ಲ ಅಂತಂದರೆ ವಿಡಿಯೋ ಸೆಕ್ಷನ್ಗೆ ಹೋಗಿ ನೀವು ನೋಡ್ಕೊಂಡು ಬನ್ನಿ ಯಾಕೆ ಯಾಕೆಂತ ನಿನ್ನೆ ಸ್ವಲ್ಪ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಅದಕ್ಕಾಗಿ ತುಂಬ ಜನ ನೋಡಿಲ್ಲ ಎಲ್ಲರೂ ಕೂಡ ಆ ಕ್ಲಾಸಸ್ಗಳನ್ನ ನೋಡ್ಕೊಂಡು ಬನ್ನಿ ಓಕೆ ಇಲ್ಲಿ ಖಕ್ರಾಪರ ಅಣು ವಿದ್ಯುತ್ ಕೇಂದ್ರ ಗುಜರಾತ್ನಲ್ಲಿ ಇದೆ ಇದನ್ನು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಕೊನೆಯದಾಗಿ ಕುಡುತಿನಿ ಥರ್ಮಲ್ ಪವರ್ ಸ್ಟೇಷನ್ ಅಂತ ಇದು ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಕುಡುತಿನಿ ಥರ್ಮಲ್ ಪವರ್ ಸ್ಟೇಷನ್ ಅಂತ ಇದು ಯಾವ ರಾಜ್ಯದ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಇದು ಬಳ್ಳಾರಿ ಅಂತ ಆನ್ಸರ ಮಾಡಬೇಕು ಈ ರಾಜ್ಯದಲ್ಲಿ ಅಂತ ಕೇಳಿದರೆ ಕರ್ನಾಟಕ ಅಂತ ಅಂತ ಅನ್ಸರ ಮಾಡಬೇಕು ಅದರ ಜೊತೆಗೆ ಜಿಲ್ಲೆ ಅಂತ ಕೇಳಿದರೆ ಜಿಲ್ಲೆ ಅಂತ ಕೇಳಿದರೆ ಬಳ್ಳಾರಿ ಅಂತ ಅನ್ಸರನ್ನ ಮಾಡಬೇಕು ಕುಡುತಿನಿ ಎಲ್ಲಿದೆ ಅಂತ ಅಂದರೆ ಬಳ್ಳಾರಿಯಲ್ಲಿ ಇರ್ತಕ್ಕಂಥದ್ದು ಇಷ್ಟನ್ನು ನೆನಪಿಟ್ಕೊಳ್ಳಿ ಇವತ್ತಿನ ಒಂದು ಒನ್ ಲೈನರ್ಸನ್ನು ಮುಗಿಸಿದ್ದೇವೆ ಈಗ ಡೈರೆಕ್ಟಾಗಿ ನಾವು ಮ್ಯಾಪ್ ಪ್ರಶ್ನೆಗೆ ಹೋಗೋಣ ಮ್ಯಾಪ್ ತುಂಬ ಇಂಪಾರ್ಟೆಂಟು ಮ್ಯಾಪ್ ಮಾತ್ರ ಮಿಸ್ ಮಾಡ್ಕೋಬೇಡಿ ತುಂಬ ಇಂಪಾರ್ಟೆಂಟ್ ಆಗಿದೆ ನಿನ್ನೆ ಹೇಳಿದೆ ಅರ್ಮೇನಿಯಾ ಎಲ್ಲಿದೆ ಅಂತ ಅರ್ಮೇನಿಯಾ ಎಂಬತಕ್ಕಂತಹ ಒಂದು ದೇಶ ಎಲ್ಲಿದೆ ಅಂತ ಕೇಳಿದೆ ಇಲ್ಲೇ ನೋಡಿ ಇಲ್ಲಿ ಅರ್ಮೇನಿಯಾ ಇರ್ತಕ್ಕಂಥ ಒಂದು ದೇಶ ಇಲ್ಲಿದೆ ಅಜರ್ಬೇಜಾನ್ ಏನಿದೆ ಇಲ್ಲಿ ಪಕ್ಕದಾಗಿ ಅರ್ಮೇನಿಯಾ ಅಂತ ಕೊಟ್ಟಿದ್ದಾರೆ ಅರ್ಮೇನಿಯಾ ಮತ್ತು ಅಜರ್ಬೇಜಾನ್ ಇವು ಎರಡಕ್ಕೂ ಇವೆರಡೂ ದೇಶಗಳಿಗೆ ಸಂಬಂಧಪಟ್ಟಂತೆ ಒಂದು ಏನು ಇದು ನಡೀತಿರ್ತದೆ ಅದು ಯಾವುದಪ್ಪ ಅಂತಂದರೆ ನೊಗೋರ್ನೋ ಕಾರಾಭಾಕ್ ರೀಜನ್ ನೊಗೋರ್ನೋ ಖಾರಾಭಾಕ್ ರೀಜನ್ ನೊಗೋರ್ನೋ ಕಾರಾಭಾಕ್ ರೀಜನ್ ಯಾವ ಒಂದು ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ಅಂದರೆ ಅರ್ಮೇನಿಯಾ ಮತ್ತು ಅಜರ್ಬೇಜಾನ್ ಇಷ್ಟನ್ನು ನೆನಪಿಟ್ಕೊಳ್ಳಿ ನೆಕ್ಸ್ಟು ಈಗ ಡೈರೆಕ್ಟಾಗಿ ನೆಕ್ಸ್ಟು ಇವತ್ತಿನ ಒಂದು ಏನು ನಮ್ಮ ಮ್ಯಾಪ್ ಪ್ರಶ್ನೆ ಇದೆ ಅದನ್ನು ನೋಡ್ಕೊಂಡು ಬಿಡೋಣ ಈಗ ನೋಡಿ ಲೂಸನ್ 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 ಅಂತ ಎಂಬತಕ್ಕಂತಹ ಒಂದು ಐಸ್ಲ್ಯಾಂಡು ಯಾವೊಂದು ದೇಶಕ್ಕೆ ಸಂಬಂಧ ಹೊಂದಿದೆ ಅಂತ ಲೂಜನ್ ಎಂಬತಕ್ಕಂತಹ ಒಂದು ಐಸ್ಲ್ಯಾಂಡ್ ಯಾವುದಕ್ಕೆ ದ್ವೀಪ ಇದೊಂದು ಅದು ಯಾವ ಒಂದು ದೇಶಕ್ಕೆ ಸಂಬಂಧ ಹೊಂದಿದೆ ಅಂದರೆ ಯಾವ ಒಂದು ದೇಶ ಇದ್ರ ಮೇಲಿದೆ ಅದನ್ನು ನೀವು ಆನ್ಸರ್ನ ಮಾಡಬೇಕಾಗುತ್ತೆ ಲೂಸ್ ಅಂತಕ್ಕಂಥದ್ದು ಇದಕ್ಕೆ ತುಂಬ ಇಂಪಾರ್ಟೆಂಟ್ ಇದು ಇದರ ಮೇಲೆ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಬೇರೆ ಬೇರೆ ಬ್ಯಾಂಕ್ಸ್ ಬ್ಯಾಂಕ್ಗಳೆಲ್ಲ ಇದ್ದಾವೆ ಅದಕ್ಕಾಗಿ ಇದನ್ನು ನೆನ್ಪಿಟ್ಕೊಳ್ಳಿ ಲೂಸ್ ಅನ್ನೋತಕ್ಕಂಥದ್ದು ಎಲ್ಲಿದೆ ಅಂತ ನೀವು ಆನ್ಸರ್ನ ಮಾಡಿ ಓಕೆ ಇಲ್ಲಿ ಇವತ್ತಿನ ಒಂದು ಮ್ಯಾಪ್ ಪ್ರಶ್ನೆಯನ್ನು ಮುಗಿಸಿದ್ದೇವೆ ಈಗ ಕೊನೆಯದಾಗಿ ನಾವು ಡೈರೆಕ್ಟಾಗಿ ನಮ್ಮ ಒಂದು ಪೇಪರ್ ಕಟ್ಟಿಂಗ್ಸ್ಗಳಿಗೆ ಹೋಗೋಣ ಪೇಪರ್ ಕಟ್ಟಿಂಗ್ಸ್ ಆದ ನಂತರ ಡೈರೆಕ್ಟಾಗಿ ನಾವು ನಮ್ಮ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ನೋಡಿ ಕ್ಲಾಸ್ಗಳನ್ನು ಮುಗಿಸೋಣ ಓಕೆ ಇಲ್ಲಿ ಮೊದಲನೇ ಒಂದು ಕಟಿಂಗ್ ನೋಡಿ ಇಲ್ಲಿ ಗಿನ್ನಿಸ್ ಪುಟ ಸೇರಿದ ಇಲ್ಲಿ ಬಿಹು ಪ್ರದರ್ಶನ ಅಂತ ಇದೆ ಗಿನ್ನಿಸ್ ಪುಟ ಸೇರಿದ ಬಿಹು ಪ್ರದ ಪ್ರದರ್ಶನ ಅಂತ ಇಲ್ಲಿ ನೋಡಿ ವಿಶ್ವದ ಅತಿ ದೊಡ್ಡ ಬಿಹು ಪ್ರದರ್ಶನದ ಗಿನ್ನಿಸ್ ವಿಶ್ವ ದಾಖಲೆ ನಿರ್ಮಾಣವಾದ ಕಾರ್ಯಕ್ರಮದಲ್ಲಿ ಬರೋಬ್ಬರಿ ಹನ್ನೊಂದು ಸಾವಿರಕ್ಕೂ ಅಧಿಕ ಕಲಾವಿದರು ಏಕಕಾಲದಲ್ಲಿ ನೃತ್ಯವನ್ನು ಮಾಡಿದರೆ ಅದಕ್ಕಾಗಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನು ಸೃಷ್ಟಿ ಮಾಡಿದರೆ ಓಕೆ ಇಲ್ಲಿ ಬಿಹು ನೃತ್ಯ ಈಗ ಹೊಸ ವಿಶ್ವ ದಾಖಲೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದು ವಿಶ್ವದ ಅತಿ ದೊಡ್ಡ ಜಾನಪದ ನೃತ್ಯ ಕಾರ್ಯಕ್ರಮ ಎನ್ನುವ ಗಿನ್ನಿಸ್ ದಾಖಲೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನೋಡಿ ಇಲ್ಲಿ ವಿಶ್ವದ ಅತಿ ದೊಡ್ಡ ಜಾನಪದ ನೃತ್ಯ ಯಾವುದು ಅಂತ ಕೇಳಬಹುದು ನೋಡಿ ವಿಶ್ವದಲ್ಲೇ ಅತ್ಯಂತ ದೊಡ್ಡವಾದಂಥ ಒಂದು ಜಾನಪದ ನೃತ್ಯ ಬಿಹು ಆಗಿರ್ತಕ್ಕಂಥದ್ದು ಈಗ ಯಾಕೆಂತಂದ್ರೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸಿಕ್ಕಿದೆ ಅದಕ್ಕಾಗಿ ಓಕೆ ಇಲ್ಲಿ ಇಷ್ಟರ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದು ಯಾವ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಅಸ್ಸಾಂಗೆ ಸಂಬಂಧಪಟ್ಟಿದೆ ಟೋಟಲ್ ಆಗಿ ಹನ್ನೊಂದು ಸಾವಿರದ ಮುನ್ನೂರ ನಾಲ್ಕು ಕಲಾವಿದರು ಇಲ್ಲಿ ಬಂದಿದ್ದರು ಮೂವತ್ತೊಂದು ಜಿಲ್ಲೆಗಳ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಕಲಾವಿದರು ಒಟ್ಟಾಗಿ ಮಾಡಿದ ಒಂದು ಬಿಹು ನೃತ್ಯವನ್ನು ವೀಕ್ಷಿಸಿದ ಪ್ರಧಾನಿ ಮೋದಿ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ಇಲ್ಲಿ ಆಚರಣೆಗೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿಯವರು ಏನು ಹೇಳಿದ್ದಾರೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಇಷ್ಟನ್ನು ನೆನಪಿಟ್ಕೊಳ್ಳಿ ಬಿಹುವಿಗೆ ಸಂಬಂಧಪಟ್ಟಂತೆ ಇದೊಂದು ಅಪ್ಡೇಟ್ ಆಗಿತ್ತು ಅದಕ್ಕಾಗಿ ತಂದಿದ್ದೆ ಓಕೆ ಈಗ ಮುಂದಿನ ಒಂದು ಪೇಪರ್ ಕಟ್ಟಿಂಗ್ಗೆ ಹೋಗೋಣ ತುಂಬ ಇಂಪಾರ್ಟೆಂಟು ನೋಡಿ ಇಲ್ಲಿ ನೇರ ತೆರಿಗೆ ಸಂಗ್ರಹದಲ್ಲಿ ನೇರ ತೆರಿಗೆ ಅಂತಂದರೆ ಡೈರೆಕ್ಟ್ ಟ್ಯಾಕ್ಸ್ ಡೈರೆಕ್ಟ್ ಟ್ಯಾಕ್ಸ್ ಡೈರೆಕ್ಟ್ ಟ್ಯಾಕ್ಸ್ ತೆರಿಗೆಯಲ್ಲಿ ಕರ್ನಾಟಕ ನಂಬರ್ ತ್ರೀ ಅಂತ ಕರ್ನಾಟಕ ನಂಬರ್ ತ್ರೀ ನಮ್ಮ ದೇಶದಲ್ಲೇ ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ ಯಾವುದಕ್ಕೆ ಯಾವುದಕ್ಕೆ ಅಂತ ಅಂದರೆ ಡೈರೆಕ್ಟ್ ಟ್ಯಾಕ್ಸನ್ನು ಇದನ್ನು ತೆಗೆದುಕೊಳ್ಳೋದಕ್ಕೆ ಡೈರೆಕ್ಟ್ ಟ್ಯಾಕ್ಸನ್ನು ತೆಗೆದುಕೊಳ್ಳೋದಕ್ಕೆ ಭಾರತದಲ್ಲೇ ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ ಡೈರೆಕ್ಟ್ ಟ್ಯಾಕ್ಸ್ ಅಂತಂದರೆ ನೀವು ಜಿ ಎಸ್ ಟಿ ಅಂತ ಏನು ಬರೀತೀರಿ ಅದು ಇನ್ಡೈರೆಕ್ಟ್ ಟ್ಯಾಕ್ಸ್ ಆಗ್ತದೆ ಜಿ ಎಸ್ ಟಿ ಅಂತ ಏನು ಬರೀತೀರಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇದು ಇನ್ಡೈರೆಕ್ಟ್ ಟ್ಯಾಕ್ಸ್ ಆಗಿರ್ತಕ್ಕಂಥದ್ದು ನೆನಪಿಟ್ಕೊಳ್ಳಿ ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ನಿಮ್ಮ ಒಂದು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಇಂತಹ ಒಂದು ಟ್ಯಾಕ್ಸ್ಗಳು ಏನಿರ್ತವೆ ಆ ಒಂದು ಟ್ಯಾಕ್ಸಸ್ಗಳು ಡೈರೆಕ್ಟ್ ಟ್ಯಾಕ್ಸ್ ಆಗಿರ್ತವೆ ಅದಕ್ಕಾಗಿ ಆ ಡೈರೆಕ್ಟ್ ಟ್ಯಾಕ್ಸಲ್ಲಿ ಕರ್ನಾಟಕ ಮೂರನೇ ಸ್ಥಾನದಲ್ಲಿ ಇರತಕ್ಕಂಥದ್ದು ಇಲ್ಲಿ ನೋಡಿ ದೇಶದಲ್ಲಿ ಹೆಚ್ಚು ನೇರ ತೆರಿಗೆ ಸಂಗ್ರಹಣೆಯಲ್ಲಿ ಕರ್ನಾಟಕ ಮೂರನೇ ಸ್ಥಾನದಲ್ಲಿ ಇದೆ ನೋಡಿ ಮಹಾರಾಷ್ಟ್ರ ಫಸ್ಟೇ ಮೊದಲನೇ ಸ್ಥಾನದಲ್ಲಿ ಇರತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಮೊದಲ ಸ್ಥಾನದಲ್ಲಿ ಯಾವುದಿದೆ ಅಂತ ಕೇಳಿಬಿಡ್ತಾರೆ ಮಹಾರಾಷ್ಟ್ರ ಆಮೇಲೆ ಇಲ್ಲಿ ಡೆಲ್ಲಿ ಇದೆ ಡೆಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಡೆಲ್ಲಿ ಎರಡನೇ ಸ್ಥಾನದಲ್ಲಿದೆ ಅಂತ ನೆಕ್ಸ್ಟ್ ಇಲ್ಲಿ ಮೂರನೇ ಸ್ಥಾನ ಇಲ್ಲಿ ಕರ್ನಾಟಕ ಮೂರನೇ ಸ್ಥಾನ ಕರ್ನಾಟಕ ಇರತಕ್ಕಂಥದ್ದು ಇಷ್ಟನ್ನು ನೆನಪಿಟ್ಕೊಳ್ಳಿ ಕರ್ನಾಟಕದ ನಂತರದ ಸ್ಥಾನಗಳಲ್ಲಿ ತಮಿಳುನಾಡು ಮತ್ತು ಗುಜರಾತ್ ರಾಜ್ಯಗಳು ನೋಡಿ ಇಲ್ಲಿ ಈ ರೀತಿಯಾಗಿ ನೀವು ಪೇಪರ್ಗಳನ್ನು ಓದಬೇಕು ಡೈರೆಕ್ಟಾಗಿ ಇಲ್ಲೇ ಕೊಟ್ಟಿರ್ತಾರೆ ಮಾಹಿತಿಗಳನ್ನು ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ ಅಂತ ಕೊಟ್ಟಿದ್ದಾರೆ ಮಹಾರಾಷ್ಟ್ರ ಮೊದಲ ಮತ್ತು ಎರಡನೇ ದಿಲ್ಲಿ ಸ್ಥಾನದಲ್ಲಿದೆ ಅಂತ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಕರ್ನಾಟಕ ಮೂರನೇ ಕೊಟ್ಟಿದ್ದಾರೆ ತಮಿಳುನಾಡು ಮತ್ತು ಗುಜರಾತ್ ನಾಲ್ಕು ಮತ್ತು ಐದನೇ ಸ್ಥಾನದಲ್ಲಿ ಅಂತ ಕೊಟ್ಟಿದ್ದಾರೆ ನಿಮಗೆ ಎಕ್ಸಾಮ್ಗಳಲ್ಲಿ ಕೇಳ್ಬಿಡ್ಬೋದು ನೆರೆ ತೆರಿಗೆ ಸಂಗ್ರಹದಲ್ಲಿ ಇರತಕ್ಕಂತಹ ಒಂದು ಅತಿ ಹೆಚ್ಚು ನೇರ ತೆರಿಗೆ ಸಂಗ್ರಹದಲ್ಲಿ ಇರತಕ್ಕಂತಹ ಟಾಪ್ ಫೈವ್ ರಾಜ್ಯಗಳು ಯಾವ್ಯಾವು ಅಂತ ಕೊಟ್ಬಿಡ್ಬೋದು ಅಲ್ಲಿ ನಿಮಗೇನು ಏನು ಕೇಳ್ತಾರೆ ಮಹಾರಾಷ್ಟ್ರ ಕೊಟ್ಟಿರ್ತಾರೆ ಮತ್ತು ಇಲ್ಲಿ ಕರ್ನಾಟಕ ಕೊಟ್ಟಿರ್ತಾರೆ ನೆಕ್ಸ್ಟು ಡೆಲ್ಲಿ ಕೊಟ್ಟಿರ್ತಾರೆ ತಮಿಳುನಾಡು ಕೊಟ್ಟಿರ್ತಾರೆ ನೆಕ್ಸ್ಟು ಇಲ್ಲಿ ಗುಜರಾತ್ ಕೊಟ್ಟಿರ್ತಾರೆ ಅದಕ್ಕಾಗಿ ಈ ರೀತಿಯಾಗಿ ಐದು ಏನಿದ್ದಾವೆ ತುಂಬ ಇಂಪಾರ್ಟೆಂಟ್ ಇವು ಇಷ್ಟನ್ನು ನೆನ್ಪಿಟ್ಕೊಂಡ್ರೆ ಸಾಕು ಒಂದು ಕಡೆ ಬರ್ಕೊಂಡ್ರೆ ಸಾಕು ನಿಮಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿ ಇಲ್ಲಿಂದ ನೀವು ಪಡ್ಕೋಬೋದಾಗಿರುತ್ತೆ ಗುಜರಾತ್ ರಾಜ್ಯಗಳಿಗೆ ಇಷ್ಟು ಟೋಟಲ್ ಆಗಿ ನೇರ ತೆರಿಗೆಗೆ ಸಂಬಂಧಪಟ್ಟಂತೆ ಸಂಗ್ರಹ ಆಗಿರ್ತಕ್ಕಂಥದ್ದು ಇಷ್ಟಕ್ಕೆ ಸಂಬಂಧಪಟ್ಟಂತೆ ನೇರ ತೆರಿಗೆಗೆ ಮಾಹಿತಿಯು ಕೊಟ್ಟಿದ್ದೇನೆ ನೆಕ್ಸ್ಟು ಮೂರನೇ ಒಂದು ಪೇಪರ್ ಕಟ್ಟಿಂಗ್ ಹೋಗೋಣ ಮೂರನೇ ಪೇಪರ್ ಕಟ್ಟಿಂಗ್ ತುಂಬ ಇಂಪಾರ್ಟೆಂಟು ಮೊಟ್ಟೆ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಇಲ್ಲಿ ಕುಸಿತ ಅಂತ ಇದೆ ಮೊಟ್ಟೆ ಉತ್ಪಾದನೆ ಅದು ಕೂಡ ತುಂಬ ಇಂಪಾರ್ಟೆಂಟು ಮೊಟ್ಟೆ ಉತ್ಪಾದನೆ ಅಂತ ಏನಪ್ಪ ಅಂತಂದರೆ ಏನು ನಮ್ಮ ಒಂದು ಕ್ಷೀರ ಕ್ರಾಂತಿ ಆಗಿರ್ಬೋದು ಹಾಗೆ ಇಲ್ಲಿ ನಮ್ಮ ಒಂದು ಗ್ರೀನ್ ರೆವಲ್ಯೂಷನ್ ಹಸಿರು ಕ್ರಾಂತಿ ಆಗಿರ್ಬೋದು ಈ ರೀತಿಯಾಗಿ ಮೊಟ್ಟೆ ಕ್ರಾಂತಿ ಏನಪ್ಪ ಅಂತಂದ್ರೆ ದುಂಡು ರೆವಲ್ಯೂಷನ್ ಅಂತ ಕರಿತೀವಿ ದುಂಡು ಕ್ರಾಂತಿ ಅಂತಂದರೆ ಯಾವುದಕ್ಕೆ ಸಂಬಂಧ ಬಂದಿದೆ ಅಂತ ದುಂಡು ಕ್ರಾಂತಿ ಇದು ಮೊಟ್ಟೆಗೆ ಸಂಬಂಧ ಹೊಂದಿದೆ ಇಷ್ಟನ್ನು ನೆನಪಿಟ್ಕೊಳ್ಳಿ ಓಕೆ ಇಲ್ಲಿ ಮೊಟ್ಟೆಯ ಕತೆ ಅಂತ ಕೊಟ್ಟಿದ್ದಾರೆ ನಾಲ್ಕು ರೂಪಾಯಿ ಸಗಟು ದರದಲ್ಲಿ ಪ್ರತಿ ಮೊಟ್ಟೆ ಇರ್ತಾ ಇತ್ತು ಈಗ ಚಿಲ್ಲರೆ ಮಾರಾಟ ಐದುವರೆ ರೂಪಾಯಿ ಆಗಿದೆ ಒಂದೂವರೆ ಕೋಟಿ ಕರ್ನಾಟಕದಲ್ಲಿ ನಿತ್ಯ ಉತ್ಪಾದನೆ ಆಗ್ತಿದೆ ಐವತ್ತೈದರಿಂದ ಅರವತ್ತೈದು ಲಕ್ಷ ಬೆಂಗಳೂರಿನಲ್ಲಿ ನಿತ್ಯವಾಗಿ ಬಳಕೆ ಆಗ್ತಾ ಇದೆ ಇಷ್ಟು ಬಳಕೆ ಆಗ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ಡೇಟಾ ಕೊಟ್ಟಿದ್ದಾರೆ ಈಗ ಏನಾಗಿದೆ ಅಂತ ಅಂತಂದರೆ ಇದಕ್ಕೆ ಒಂದು ಸಂಬಂಧಪಟ್ಟಂತೆ ಏನು ಕೊಟ್ಟಿದ್ದಾರೆ ಮೊಟ್ಟೆ ಉತ್ಪಾದನೆಗೆ ಈಗ ಸ್ವಲ್ಪ ಇಲ್ಲಿ ಕಡಿಮೆ ಆಗ್ತಿದೆ ಅಂತ ಇಲ್ಲಿ ಪೇಪರಲ್ಲಿ ನ್ಯೂಸ್ ಬಂದಿತ್ತು ಅದೇ ದುಂಡು ಕ್ರಾಂತಿಗೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಬರಬಹುದು ಅಂತ ನಾನು ಈ ಒಂದು ಆರ್ಟಿಕಲ್ನೆಲ್ಲ ಹಾಕಿದ್ದೆ ಎಲ್ರಿಗೂ ಕೂಡ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಓಕೆ ಇಲ್ಲಿ ಮುಂದಿನ ಆರ್ಟಿಕಲ್ಗೆ ಹೋಗ್ಬಿಡೋಣ ತುಂಬ ಇಂಪಾರ್ಟೆಂಟು ಈ ಒಂದು ಏನು ಟೈಗರ್ಗೆ ಸಂಬಂಧಪಟ್ಟಂತೆ ಅಥವಾ ಹುಲಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಪಕ್ಕಾ ಕ್ವಶನ್ ಬರ್ತವೆ ಬೇರೆ ಬೇರೆ ಎಲ್ಲ ಎಕ್ಸಾಮ್ಗಳಲ್ಲಿ ಒಂದಲ್ಲ ಒಂದು ಕ್ವಶನ್ ಟೈಗರ್ಗೆ ಸಂಬಂಧಪಟ್ಟಂತೆ ಕೊಟ್ಟೇ ಬಿಡ್ತಾರೆ ಎನ್ ಟಿ ಸಿ ಎನ್ ಟಿ ಸಿ ಎನ್ ಟಿ ಸಿ ಎಂತ ಅಂದರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಇದು ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ ಎರಡು ಸಾವಿರದ ಐದು ಎರಡು ಸಾವಿರದ ಐದರಲ್ಲಿ ಎನ್ ಟಿ ಸಿ ಎ ಸ್ಥಾಪನೆಯನ್ನು ಮಾಡ್ಕೊಂಡಿದ್ರು ಇದನ್ನು ಒಂದು ಕೇಳ್ಬೋದು ನೆಕ್ಸ್ಟ್ ಇಲ್ಲಿ ಇಂಟರ್ನ್ಯಾಷನಲ್ ಟೈಗರ್ ಡೇ ಇಂಟರ್ ಟೈಗರ್ ಡೇ ನಿನ್ನೆ ಸಿ ಡಿ ಎಸ್ ಎಕ್ಸಾಮ್ ಇತ್ತು ಸಿ ಡಿ ಎಸ್ ಯಾರ್ಯಾರು ಕಟ್ಟಿದರೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಇಂಟರ್ನ್ಯಾಷನಲ್ ಟೈಗರ್ ಡೇ ಕೇಳಿದರು ಇಂಟರ್ನ್ಯಾಷನಲ್ ಟೈಗರ್ ಡೇ ಕೇಳಿದ್ರು ಯಾವಾಗಪ್ಪ ಅಂತ ಅಂದರೆ ಜುಲೈ ಇಪ್ಪತ್ತೊಂಬತ್ತು ಅಂತ ಜುಲೈ ಇಪ್ಪತ್ತೊಂಬತ್ತು ಅಂತ ಓಕೆ ಇಲ್ಲಿ ಇದರ ನಂತರ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕೇಳ್ತಾರೆ ಜುಲೈ ಇಪ್ಪತ್ತಾರು ಅಂತ ಜುಲೈ ಇಪ್ಪತ್ತಾರಕ್ಕೆ ಯಾವ ಒಂದು ದಿನ ಇತ್ತು ಅಂತ ಕಾರ್ಗಿಲ್ ವಿಜಯ್ ದಿವಸ್ ಕಾರ್ಗಿಲ್ ವಿಜಯ್ ದಿವಸ್ ಇತ್ತು ಅದನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗ್ತದೆ ಓಕೆ ಇಲ್ಲಿ ಇಷ್ಟನ್ನು ನೆನಪಿಟ್ಕೊಳ್ಳಿ ಇದಾದ ಬಳಿಕ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಭಾರತದಲ್ಲೇ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಯಾವುದು ಅಂತ ಕೇಳಿದರೆ ಇಷ್ಟು ದಿನ ಮಧ್ಯಪ್ರದೇಶ ಅಂತ ಕರಿತಿದ್ವಿ ಮಧ್ಯಪ್ರದೇಶ ಅಂತ ಕರಿತಿದ್ವಿ ಈಗ ಚೇಂಜ್ ಆಗಿದೆ ಅಲ್ಲಿ ಮೂವತ್ನಾಲ್ಕು ಹುಲಿಗಳು ಅಲ್ಲಿ ಡೆತ್ ಆಗಿದ್ದಾವೆ ಆ ಕಾರಣದಿಂದಾಗಿ ಈಗ ಏನಾಗಿದೆ ಅಂತ ಅಂತ ಅಂದರೆ ಕರ್ನಾಟಕ ಕರ್ನಾಟಕ ರಾಜ್ಯ ನಮ್ಮ ಒಂದು ದೇಶದಲ್ಲೇ ಪ್ರ ದೇಶದಲ್ಲೇ ಪ್ರಪ್ರಥಮ ಒಂದು ಸ್ಥಾನದಲ್ಲಿ ಇರತಕ್ಕಂಥದ್ದು ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರತಕ್ಕಂಥ ಒಂದು ರಾಜ್ಯಗಳಲ್ಲಿ ಕರ್ನಾಟಕ ಪ್ರಪ್ರಥಮ ಸ್ಥಾನದಲ್ಲಿ ಇರತಕ್ಕಂಥದ್ದು ಇಷ್ಟನ್ನು ನೆನಪಿಟ್ಕೊಳ್ಳಿ ಓಕೆಲಿ ನಮ್ಮ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಾಜೆಕ್ಟ್ ಟೈಗರ್ ಅನ್ನು ಪ್ರಾಜೆಕ್ಟ್ ಟೈಗರ್ ಅನ್ನು ಯಾವಾಗ ಮಾಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಮಾಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಮಾಡಲಾಯಿತು ಇದನ್ನು ನೆನಪಿಟ್ಕೊಳ್ಳಿ ಇದು ಯಾಕಪ್ಪ ಅಂತಂದರೆ ಪಕ್ಕ ಕ್ವಶನಾಗಿ ಕೇಳ್ತಾರೆ ಓಕೆಲಿ ಈಗ ರೀಸೆಂಟಾಗಿ ಐವತ್ತು ವರ್ಷ ಆಯಿತು ಈ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಮಾಡಿದ್ದೇನಿದೆ ಅದಕ್ಕೆ ಐವತ್ತು ವರ್ಷ ಆಯಿತು ಆ ಒಂದು ಕಾರಣದಿಂದಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಎರಡು ಸಾವಿರದ ಇಪ್ಪತ್ತೆರಡರ ಹುಲಿ ಗಣತಿಯನ್ನು ನಮ್ಮ ಒಂದು ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿ ಅವರು ಎಲ್ಲಿ ಉದ್ಘಾಟನೆ ಅಥವಾ ಎಲ್ಲಿ ಇದನ್ನ ಹುಲಿಗಣತಿಯನ್ನು ರಿಲೀಸ್ ಅನ್ನು ಮಾಡಿದ್ರು ಅಂತ ಅಂದರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಈ ಒಂದು ಏನು ಹುಲಿಗಣತಿ ಇದೆ ಅದನ್ನು ಏನು ರಿಲೀಸ್ ಅನ್ನು ಮಾಡಿದ್ರು ಟೋಟಲ್ ಆಗಿ ಎಷ್ಟು ಹುಲಿಗಳು ಮೂರು ಸಾವಿರದ ಒಂದು ನೂರ ಅರವತ್ತ ಏಳು ಹುಲಿಗಳು ಇದ್ದಾವೆ ಈ ರೀತಿಯಾಗಿ ನೀವು ಅಪ್ಡೇಟ್ ಅನ್ನು ಮಾಡ್ಕೊತಾ ಹೋಗಬೇಕು ಇಲ್ಲಿ ಇನ್ನೊಂದು ಏನಪ್ಪಾ ಅಪ್ಡೇಟ್ ಅಂತ ಅಂದರೆ ಬಂಡೀಪುರ ಏನು ಅಭಯಾರಣ್ಯ ಇದೆ ಭಾರತದಲ್ಲಿ ಈ ಒಂದು ಬಂಡೀಪುರ ಅಭಯಾರಣ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಹುಲಿ ಯೋಜನೆ ಜಾರಿಯಾಯಿತು ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಮಾಡಲಾಯಿತು ನೆಕ್ಸ್ಟ್ ಇಲ್ಲಿ ಹುಲಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಮೊದಲ ಒಂದು ಹುಲಿ ಸಂರಕ್ಷಿತ ತಾಣ ಯಾವುದಪ್ಪ ಅಂತಂದರೆ ಸಿಮ್ಲಿಪಾಲ್ ಅಂತ ಸಿಮ್ಲಿಪಾಲ್ ಅಂತ ಒಡಿಶಾದಲ್ಲಿದೆ ಒಡಿಶಾದಲ್ಲಿದೆ ಇದನ್ನ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಆಗಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಬಂಡೀಪುರ ಅಭಯಾರಣ್ಯಕ್ಕೆ ದೇಶದಲ್ಲೇ ಎರಡನೇ ಸ್ಥಾನ ಅಂತ ಬಂಡೀಪುರ ಅಭಯಾರಣ್ಯಕ್ಕೆ ದೇಶದಲ್ಲೇ ಎರಡನೇ ಸ್ಥಾನ ಅಂತ ನಮ್ಮ ರಾಜ್ಯಕ್ಕೆ ಇನ್ನಷ್ಟು ಪ್ರವಾಸಿಗರ ದಂಡಿನ ನಿರೀಕ್ಷೆ ಅಂತ ಏನಪ್ಪ ಇದು ಬಂಡೀಪುರಕ್ಕೆ ಎರಡನೇ ಸ್ಥಾನ ಏನು ಸಿಕ್ಕಿದೆ ಅಂತ ಕೇಳಿದರೆ ಇಲ್ಲಿ ನೋಡಿ ಬಂಡೀಪುರ ಹುಲಿ ರಕ್ಷಣಾ ತಾರಣ್ಯಕ್ಕೆ ಕಳೆದ ರವಿವಾರ ಪ್ರಧಾನಮಂತ್ರಿ ಬೈಲಿ ಭೇಟಿ ನೀಡಿ ಎಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ ಇಡೀ ದೇಶದಲ್ಲಿ ಐವತ್ಮೂರು ಹುಲಿ ರಕ್ಷಿತ ತಾಣ್ಯಗಳು ಏನಿದ್ದಾವೆ ಅದರಲ್ಲಿ ಆ ಒಂದು ಐವತ್ಮೂರು ರಕ್ಷಣಾ ರಕ್ಷಿ ಏನು ಹುಲಿ ರಕ್ಷಿತಾರಣ್ಯಗಳಲ್ಲಿ ಮೊದಲನೇ ಸ್ಥಾನ ಮತ್ತು ಎರಡನೇ ಸ್ಥಾನ ಇರ್ತಕ್ಕಂಥದ್ದು ಆ ಒಂದು ಎರಡನೇ ಸ್ಥಾನದಲ್ಲಿ ನಮ್ಮ ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದೆ ಟಾಪ್ ಟೆನ್ನಲ್ಲಿ ನಮ್ಮ ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದೆ ಅದಕ್ಕಾಗಿ ನೆನಪಿಟ್ಕೊಳ್ಳಿ ಇಲ್ಲಿ ನೋಡಿ ಬಂಡೀಪುರ ಇಲ್ಲಿ ನೋಡಿ ದೇಶದಲ್ಲಿರುವ ಎಲ್ಲ ಹುಲಿ ಸಂರಕ್ಷಿತ ಅರಣ್ಯಗಳನ್ನು ಮ್ಯಾ ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ ಇವ್ಯಾಲ್ಯೂಯೇಷನ್ ನಡೆಸಲಾಗ್ತದೆ ಇದೀಗ ಎಲ್ಲ ಹುಲಿ ಸಂರಕ್ಷಿತ ಅರಣ್ಯದಲ್ಲಿ ಮೌಲ್ಯಮಾಪನ ಪ್ರಕ್ರಿಯೆ ಮುಗಿದಿದ್ದು ಬಂಡೀಪುರ ಎರಡನೇ ಸ್ಥಾನದಲ್ಲಿ ಇಲ್ಲಿ ಇರತಕ್ಕಂಥದ್ದು ನಾಗರಹೊಳಿಗೆ ನಾಲ್ಕನೇ ಸ್ಥಾನ ಇದೆ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಆರನೇ ಸ್ಥಾನ ಇದೆ ನಮ್ಮ ಕರ್ನಾಟಕದಲ್ಲಿ ನೋಡಿ ಇಲ್ಲಿ ಎಷ್ಟು ಎಷ್ಟು ಬರ್ತಾ ಇದ್ದಾವೆ ಅಂತ ಭದ್ರಾಹುಲಿ ಸಂರಕ್ಷಿತ ಅರಣ್ಯಕ್ಕೆ ಒಂಬತ್ತನೇ ಸ್ಥಾನ ಇದೆ ಕಾಳಿ ಹುಲಿ ಸಂರಕ್ಷಿತ ಅರಣ್ಯಕ್ಕೆ ಹತ್ತನೇ ಸ್ಥಾನ ಇದೆ ನೋಡಿ ತುಂಬ ಇಂಪಾರ್ಟೆಂಟ್ ಇದು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹುಲಿಗಳು ಸಂಖ್ಯೆ ಇರತಕ್ಕಂಥದ್ದು ಅದಕ್ಕಾಗಿ ಮುಂದೆ ಹೆಚ್ಚಿನದಾಗಿ ಟೂರಿಸಂ ನಮ್ಮ ಒಂದು ಕರ್ನಾಟಕದಲ್ಲಿ ಆಗಬಹುದು ಅಂತ ಇಲ್ಲಿ ಅಪ್ಡೇಟನ್ನು ಮಾಡ್ಕೊಂಡಿದ್ದಾರೆ ಇಷ್ಟನ್ನು ಬಿಟ್ಟರೆ ಇನ್ನೇನು ಕೂಡ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಬಿಟ್ಟಿದ್ದೇನೆ ಈ ಒಂದು ಹುಲಿಗೆ ಸಂಬಂಧಪಟ್ಟಂತೆ ಏನು ಸಪ್ರೇಟ್ ವಿಡಿಯೋನ ನಾನು ಅಪ್ಲೋಡನ್ನು ಮಾಡ್ತೇನೆ ಅದನ್ನು ಎಲ್ಲರೂ ಕೂಡ ನೋಡ್ಕೊಂಬಿಡಿ ಯಾಕೆ ಅಂತಂದರೆ ಈ ರೀತಿಯಾಗಿ ನಾನು ಕರೆಂಟ್ ಅಫೇರ್ಸಲ್ಲಿ ಇದನ್ನು ಹೇಳೇ ಹೇಳ್ತೇನೆ ಆದರೂ ಕೂಡ ಒಬ್ಬೊಬ್ಬರು ವಿದ್ಯಾರ್ಥಿಗಳಿಗೆ ಬರೀ ಹುಲಿಗೆ ಸಂಬಂಧಪಟ್ಟಂತೆ ಒಂದು ಕಡೆ ವಿಡಿಯೋ ಇತ್ತು ಅಂತಂದರೆ ಅದನ್ನು ಡೈರೆಕ್ಟಾಗಿ ನೋಡಿಬಿಡ್ತಾರೆ ಅದಕ್ಕಾಗಿ ಅದನ್ನು ಕೂಡ ಹಾಕ್ತೇನೆ ಇವತ್ತು ಹಾಕ್ತೇನೆ ಅದನ್ನು ನೀವು ನೋಡ್ಕೊಂಬಿಡಿ ಓಕೆ ಇಲ್ಲಿ ಇದು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಕೊಟ್ಬಿಟ್ಟಿದ್ದೇನೆ ಅದನ್ನು ನೀವು ನೋಡ್ಕೋಬೋದು ಓಕೆ ಇಲ್ಲಿ ಇವತ್ತಿನ ಒಂದು ಕೊನೆಯ ಒಂದು ಪೇಪರ್ ಕಟ್ಟಿಂಗ್ ನೋಡೋದಾದರೆ ಇಲ್ಲಿ ರಕ್ತದ ಬಣ್ಣ ಕೆಂಪು ಯಾಕೆ ಅಂತ ಕೊಟ್ಟಿದ್ದಾರೆ ರಕ್ತದ ಬಣ್ಣ ಕೆಂಪು ಯಾಕೆ ಅಂತ ಕೊಟ್ಟಿದ್ದಾರೆ ಹಿಮೋಗ್ಲೋಬಿನ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅಪ್ಡೇಟ್ ಇರ್ತಕ್ಕಂಥದ್ದು ರಕ್ತದ ಬಣ್ಣ ಯಾವುದು ಎಂದು ಕೇಳಿದ್ರೆ ತಕ್ಷಣ ಕೆಂಪು ಅಂತ ಹೇಳ್ತೀವಿ ಬರಿಗಣ್ಣಿನಿಂದ ರಕ್ತ ನೋಡಿದರೆ ಕಪ್ಪ ಕೆಂಪಾಗೆ ಇರ್ತದೆ ಆದರೆ ರಕ್ತವನ್ನು ಮೈಕ್ರೋಸ್ಕೋಪ್ ಮೂಲಕ ವೀಕ್ಷಣೆ ಮಾಡಿದರೆ ಅದು ಹಳದಿ ವರ್ಣ ಕಾಣಿಸ್ತದೆ ರಕ್ತದಲ್ಲಿನ ಕೋಶಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಾಗ ರಕ್ತವು ಕೆಂಪು ಬಣ್ಣವಾಗಿ ಕಂಡು ಬರ್ತದೆ ನೋಡಿ ಇಲ್ಲಿ ಯಾಕಪ್ಪ ಅಂತ ಅಂದರೆ ರಕ್ತದಲ್ಲಿನ ಒಂದು ಕೋಶಗಳು ಅಥವಾ ಸೆಲ್ಸ್ಗಳು ಏನಿದೆ ದೊಡ್ಡ ಸಂಖ್ಯೆಯಲ್ಲಿ ಸೇರಿದಾಗ ರಕ್ತ ಇಲ್ಲಿ ಕೆಂಪು ಬಣ್ಣಕ್ಕೆ ಕಂಡು ಬರ್ತದೆ ಅದಕ್ಕಾಗಿ ಕೆಂಪು ಬಣ್ಣ ಕಾಣುತ್ತದೆ ರಕ್ತ ಕೆಂಪು ಬಣ್ಣ ಬರಲು ಕಾರಣ ಹಿಮೋಗ್ಲೋಬಿನ್ ಹಿಮೋಗ್ಲೋಬಿನ್ ನಾನು ಈಗ ಹೇಳಿದೆ ಹಿಮೋಗ್ಲೋಬಿನ್ ಕಾರಣ ಆಗಿರ್ತದೆ ಇದು ರಕ್ತದಲ್ಲಿನ ಪ್ರಮುಖವಾಗಿರ್ತಕ್ಕಂಥ ಒಂದು ಘಟಕ ಆಗಿದೆ ಹಿಮೋಗ್ಲೋಬಿನ್ ಕಬ್ಬಿಣದ ಅಂಶವುಳ್ಳ ಕೆಂಪು ವರ್ಣದ ದ್ರವ್ಯ ಆಗಿದೆ ಈ ಒಂದು ದ್ರ ವರ್ಣ ದ್ರವ್ಯವು ಸಾಗಿಸುವ ಆಮ್ಲಜನಕದ ಒಂದು ಪ್ರಮಾಣಕ್ಕೆ ಅನುಸಾರವಾಗಿ ಯಾವುದೇ ರಕ್ತದ ಒಂದು ಮಾದರಿಯ ಕೆಂಪು ಬಣ್ಣದಲ್ಲಿ ವ್ಯತ್ಯಾಸ ಇಲ್ಲಿ ಕಂಡು ಬರುತ್ತದೆ ಆಮ್ಲಜನಕ ಹೊಂದಿರತಕ್ಕಂಥ ಒಂದು ಶುದ್ಧ ರಕ್ತವು ಉಜ್ವಲವಾದ ಕೇಸರಿ ಬಣ್ಣವನ್ನು ಹೊಂದಿರ್ತದೆ ನೋಡಿ ಇಲ್ಲಿ ಆಮ್ಲಜನಕ ಶುದ್ಧವಾಗಿರ್ತಕ್ಕಂಥ ಒಂದು ರಕ್ತವು ಉಜ್ವಲವಾದ ಕೇಸರಿ ಬಣ್ಣ ಹೊಂದಿರ್ತದೆ ರಕ್ತದಲ್ಲಿ ಆಮ್ಲಜನಕವು ಕಡಿಮೆ ಆಗ್ತಾ ಇದ್ರೆ ಅದು ಮಲಿನಗೊಳ್ತದೆ ಆಗ ರಕ್ತವು ಕಡು ಬಣ್ಣಕ್ಕೆ ತಿರುಗಿ ನೀರು ನೇರಳೆ ಬಣ್ಣಕ್ಕೆ ಇಲ್ಲಿ ಪರಿವರ್ತನೆ ಆಗ್ತದೆ ಇಷ್ಟನ್ನು ನೆನಪಿಟ್ಕೊಳ್ಳಿ ಹಿಮೋಗ್ಲೋಬಿನ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಓಕೆ ಇಲ್ಲಿ ಇವತ್ತಿನ ಒಂದು ಪೇಪರ್ ಕಟ್ಟಿಂಗ್ಗಳನ್ನು ಕಂಪ್ಲೀಟ್ ಆಗಿ ಮುಗಿಸಿದ್ದೇವೆ ಕೊನೆಯದಾಗಿ ನಮ್ಮ ಒಂದು ಡೈರೆಕ್ಟಾಗಿ ಏನಿದೆ ನಮ್ಮ ಪ್ರಶ್ನೆಗಳು ಅದನ್ನು ಮುಗಿಸ್ಕೊಂಡ್ಬಿಡೋಣ ಡೈರೆಕ್ಟಾಗಿ ಹೋಗೋಣ ಬನ್ನಿ ಈಗ ಓಕೆ ಈಗ ಪ್ರಶ್ನೆಗಳನ್ನು ನೋಡ್ಕೊಳ್ತಾ ಹೋಗೋಣ ಯಾವ ದೇಶದಲ್ಲಿ ಯಾವ ದೇಶದಲ್ಲಿ ಚೀನಾದ ಯುವಾನ್ ಹೆಚ್ಚು ವ್ಯಾಪಾರದ ಕರೆನ್ಸಿಯಾಗಿ ಡಾಲರನ್ನು ಬದಲಾಯಿಸಿತ್ತು ಅಂತ ಇದೆ ಸಿಂಗಾಪುರಿದೆ ರಷ್ಯಾ ನಾರ್ವೆ ಒಮಾನ್ ಅಂತ ಇದೆ ಚೀನಾದ ಯುವಾನನ್ನು ತೆಗೆದು ಈಗ ಡಾಲರನ್ನು ಹಾಕ್ಕೊಂಡಿದೆ ಆ ದೇಶ ಯಾವುದು ಅಂತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲಿ ರಷ್ಯಾ ಸರಿಯಾದ ಉತ್ತರ ಆಗಿದೆ ಚೀನಾದ ಯುವಾನ್ ರಷ್ಯಾದಲ್ಲಿ ಹೆಚ್ಚು ವ್ಯಾಪಾರ ಕರೆನ್ಸಿಯಾಗಿ ಡಾಲರನ್ನು ಬದಲಾವಣೆಯನ್ನು ಇಲ್ಲಿ ಮಾಡಿಕೊಂಡಿದೆ ಓಕೆ ಇಲ್ಲಿ ಮುಂದಿನ ಪ್ರಶ್ನೆ ಇಲ್ಲಿ ನೋಡಿ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಫೋರ್ನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಜಿ ಡಿ ಪಿ ಬೆಳವಣಿಗೆಗೆ ವಿಶ್ವ ಬ್ಯಾಂಕ್ ಎಷ್ಟು ಶೇಕಡಾವನ್ನು ಯೋಜನೆ ಮಾಡಿದೆ ಅಂತ ನಾನು ರೀಸೆಂಟಲ್ಲಿ ಅಪ್ಡೇಟನ್ನು ಮಾಡ್ತಾಯಿದ್ದೆ ಈಗ ಡೈರೆಕ್ಟಾಗಿ ಕ್ವಶನ್ ಬಂದುಬಿಟ್ಟಿದೆ ಆನ್ಸರ್ನ ಮಾಡಬೇಕಾಗುತ್ತೆ ಆರು ಪಾಯಿಂಟ್ ಮೂರು ಪರ್ಸೆಂಟ್ ಆರು ಪಾಯಿಂಟ್ ಒಂದು ಪರ್ಸೆಂಟ್ ಆರು ಪಾಯಿಂಟ್ ಎರಡು ಆರು ಪಾಯಿಂಟ್ ನಾಲ್ಕು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಲ್ಲಿ ಆರು ಪಾಯಿಂಟ್ ಮೂರು ಪರ್ಸೆಂಟ್ ಇಲ್ಲಿ ನೋಡಿ ವಿಶ್ವ ಬ್ಯಾಂಕ್ ಅಂತ ಅಂದರೆ ವರ್ಲ್ಡ್ ಬ್ಯಾಂಕ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನೆಕ್ಸ್ಟು ಇಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನೆಕ್ಸ್ಟು ಐ ಎಮ್ ಎಫ್ ಐ ಎಮ್ ಎಫ್ ಇವು ಮೂರು ಕೂಡ ಈ ಒಂದು ಶೇಕಡವನ್ನು ಯೋಜನೆ ಮಾಡಿರ್ತಕ್ಕಂಥದ್ದು ಇಲ್ಲಿ ನೋಡಿ ವರ್ಲ್ಡ್ ಬ್ಯಾಂಕ್ ಏನಪ್ಪ ಮಾಡಿದೆ ಅಂತ ಆರು ಪಾಯಿಂಟ್ ಮೂರು ಪರ್ಸೆಂಟ್ ಅಂತ ತೋರಿಸಿದೆ ಆರು ಪಾಯಿಂಟ್ ಮೂರು ಪರ್ಸೆಂಟ್ ಅಂತ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದು ಆರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಅಂತ ತೋರಿಸಿದೆ ಈ ಒಂದು ಐ ಎಮ್ ಎಫ್ ಏನಿದೆ ಇದು ಐದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅಂತ ತೋರಿಸಿದೆ ಇವು ಮೂರು ಕೂಡ ನೆನ್ಪಿಟ್ಕೊಳ್ಳಿ ನಿಮಗೆ ಎಕ್ಸಾಮ್ಗಳಲ್ಲಿ ಕೇಳಬಹುದು ಇಷ್ಟನ್ನು ನೆನಪಿಟ್ಕೊಳ್ಳಿ ಡೈರೆಕ್ಟಾಗಿ ಓಕೆ ಇಲ್ಲಿ ಮುಂದಿನ ಪ್ರಶ್ನೆ ನೋಡ್ಬಿಡೋಣ ಯಾವ ರಾಜ್ಯಗಳಿಗೆ ಯಾವ ರಾಜ್ಯಗಳಿಗೆ ಸಿ ಎಂ ರೈತರಿಗೆ ಎಂಟುನೂರ ಎಪ್ಪತ್ತೇಳು ಕೋಟಿ ಕಲಿಯಾ ನೆರವು ನೀಡಿದ್ದಾರೆ ಅಂತ ಕೇಳಿದ್ದಾರೆ ಕೇರಳ ಬಿಹಾರ ಒಡಿಶಾ ಗುಜರಾತ್ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಇಲ್ಲಿ ಒಡಿಶಾ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ಒಡಿಶಾ ಸರಿಯಾದ ಉತ್ತರ ಅದೇ ರೀತಿ ಮುಂದಿನ ಪ್ರಶ್ನೆ ಮಾನವ ವನ್ಯಜೀವಿ ಸಂಘರ್ಷದ ಒಂದು ಜಾಗತಿಕ ಶೃಂಗಸಭೆಯನ್ನು ಎಲ್ಲಿ ನಡೆಸಲಾಯಿತು ಅಂತ ಆಕ್ಸ್ಫರ್ಡ್ ಯಾರ್ಕ್ ನಾರ್ವಿಚ್ ಬೆಲ್ಫಾಸ್ಟ್ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಎ ಆಕ್ಸ್ಫರ್ಡ್ ಸರಿಯಾದ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಗ್ರಗೋರಿಯಾ ತುಜಂಗ್ ಯಾವ ವರ್ಷದಲ್ಲಿ ಸ್ಪೇನ್ ಮಾಸ್ಟರ್ಸ್ ಮಹಿಳಾ ಪ್ರಶಸ್ತಿಯನ್ನು ಗೆದ್ದರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಮುಂದಿನ ಪ್ರಶ್ನೆ ಪರಾರಿಯಾಗಿರ್ತಕ್ಕಂಥ ಒಂದು ಖಲಿಸ್ತಾನ್ ಬೆಂಬಲಿಗ ಅಮೃತ್ಪಾಲ್ ಸಿಂಗ್ ವಿರುದ್ಧ ಯಾವ ಸರ್ಕಾರ ಹ್ಯೂ ಆ್ಯಂಡ್ ಕ್ರೈ ನೋಟಿಫಿಕೇಶನ್ ಇಲ್ಲಿ ನೀಡಿದೆ ಅಂತ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಬಿ ಇಲ್ಲಿ ಪಂಜಾಬ್ ಸರಿಯಾದ ಉತ್ತರ ಇದೆ ಪರಾರಿಯಾಗಿರ್ತಕ್ಕಂಥ ಒಂದು ಖಲಿಸ್ತಾನ್ ಬೆಂಬಲಿಗ ಅಮೃತ್ಪಾಲ್ ಸಿಂಗ್ ವಿರುದ್ಧ ಪಂಜಾಬ್ ಸರ್ಕಾರ ಹ್ಯೂ ಅಂಡ್ ಕ್ರೈ ನೋಟಿಸನ್ನು ಜಾರಿ ಮಾಡಿದೆ ಓಕೆ ಮುಂದಿನ ಪ್ರಶ್ನೆ ಯಾವ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿ ಇತ್ತೀಚೆಗೆ ಬಶೋಲಿ ಪೇಂಟಿಂಗನ್ನು ಬಶೋಲಿ ಪೇಂಟಿಂಗನ್ನು ಜೆ ಟ್ಯಾಗ್ ನೀಡಿದೆ ಅಂತ ಕೇಳಿದರೆ ತಮಿಳುನಾಡು ಪಶ್ಚಿಮ ಬಂಗಾಳ ಜಮ್ಮು ಕಾಶ್ಮೀರ್ ಛತ್ತೀಸ್ಗಢ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ ಜಮ್ಮು ಕಾಶ್ಮೀರ ಆಗಿರತಕ್ಕಂಥದ್ದು ಬಶೋಲಿ ಪೇಂಟಿಂಗ್ಗಳಿಗೆ ಜೆ ಐ ಟ್ಯಾಗ್ ಇಲ್ಲಿ ಸಿಕ್ಕಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಯಾವ ದೇಶವು ಹೊಸ ಓಫೆಕ್ ಥರ್ಟೀನ್ ಗೂಢಾಚಾರ ಉಪಗ್ರಹವನ್ನು ಕಕ್ಷೆಗೆ ಉಡಾಯಿಸಿತು ಅಂತ ಇದೆ ನಿನ್ನೆ ಕೂಡ ನಾನು ಆನ್ಸರ್ನ ಮಾಡಿದ್ದೆ ಇಸ್ರೇಲ್ ಅಂತ ತುಂಬ ಇಂಪಾರ್ಟೆಂಟು ಓಫೆಕ್ ಥರ್ಟೀನ್ ಇದೊಂದು ಏನು ಅಂತ ಕೇಳ್ಬೋದು ಗೂಢಾಚಾರ ಒಂದು ಉಪಗ್ರಹ ಆಗಿದೆ ಯಾವ ದೇಶದ್ದು ಅಂತ ಕೇಳಿದರೆ ಇಸ್ರೇಲ್ ಇಷ್ಟನ್ನು ನೆನ್ಪಿಟ್ಕೊಳ್ಳಿ ಓಕೆ ಮುಂದಿನ ಪ್ರಶ್ನೆ ಯಾವ ಬ್ಯಾಂಕ್ ನಿ ಶ್ರೀ ನೀರಜ್ ನಿಗಮ್ ಅವರನ್ನು ಹೊಸ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನೇಮಕ ಮಾಡಿದೆ ಅಂತ ಹೊಸ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಶ್ರೀ ನೀರಜ್ ನಿಗಮ್ ಅವರು ಹೊಸ ಕಾರ್ಯವಾಹಕ ನಿರ್ದೇಶಕರು ಯಾವ್ದ ಯಾವುದಕ್ಕೆ ಅಂತ ಕೇಳಿದರೆ ಇ ಡಿ ಇಷ್ಟನ್ನು ನೆನಪಿಟ್ಕೊಳ್ಳಿ ಇದಕ್ಕೆ ಸರಿಯಾದ ಉತ್ತರ ನೋಡಿದರೆ ಆಪ್ಷನ್ ಎ ಆರ್ ಬಿ ಐ ಆಗಿದೆ ಮುಂದಿನ ಪ್ರಶ್ನೆ ಯಾವ ನಗರವು ನಾಲ್ಕನೇ ವ್ಯಾಪಾರ ಟ್ವೆಂಟಿ ಸಮ್ಮೇಳನವನ್ನು ಆಯೋಜನೆ ಮಾಡ್ತಾ ಇದೆ ಅಂತ ಕೇಳಿದರೆ ಈ ಒಂದು ಕೊಹಿಮಾ ದೇಶ ಇದನ್ನ ಮಾಡ್ತದೆ ಓಕೆ ಇಲ್ಲಿ ಇವತ್ತಿನ ಪ್ರಶ್ನೆಗಳು ಮುಗಿದು ಡೈರೆಕ್ಟ್ ಆಗಿ ನಾವು ಏನು ನಮ್ಮ ಒಂದು ಕ್ವಿಜ್ ಪ್ರಶ್ನೆ ನೋಡ್ಕೊಂಡು ಬರೋಣ ಇಲ್ಲಿ ಮೊದಲನೇ ಪ್ರಶ್ನೆ ವರ್ಧಮಾನ್ ಮಹಾವೀರ ಜಯಂತಿಯನ್ನು ದೇಶದಾದ್ಯಂತ ಯಾವ ದಿನಾಂಕದಂದು ಆಚರಣೆಯನ್ನು ಮಾಡಲಾಗುತ್ತದೆ ಮೊದಲನೇ ಪ್ರಶ್ನೆ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಕಡಲ ದಿನ ಎರಡು ಸಾವಿರದ ಇಪ್ಪತ್ತ್ ಯಾವ ದಿನಾಂಕದಂದು ಆಚರಣೆಯನ್ನು ಮಾಡಲಾಗ್ತದೆ ಮೂರನೇ ಪ್ರಶ್ನೆ ಭಾರತಕ್ಕೆ ಯಾವ ದೇಶ ಮಾಜಿ ರಾಯಭಾರಿ ರಾನ್ ಮಲ್ಕಾ ಹೈಫಾ ಫೋರ್ಟ್ ಅವರು ಅಧ್ಯಕ್ಷರಾಗಿ ನೇಮಕಗೊಂಡರು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಚಂದ್ರನನ್ನು ಸುತ್ತಿದ ಮೊದಲ ಒಂದು ಮಹಿಳೆಯಾದಾಗ ಗಗನಯಾತ್ರೆ ಕ್ರಿಸ್ಟಿನಾ ಕೋಚ್ ಅವರು ಯಾವ ಕಂಪನಿಗೆ ಸೇರಿದ್ದರು ಅಂತ ಕೇಳಿದರೆ ಐದನೇ ಪ್ರಶ್ನೆ ದೊಡ್ಡ ಪ್ರಮಾಣದ ಹೂಡಿಕೆ ಯೋಜನೆಗಳನ್ನು ಆಕರ್ಷಣೆ ಮಾಡಲು ಯಾವ ದೇಶವು ಗೋಲ್ಡನ್ ಪರವಾನಗಿಯನ್ನು ಪ್ರಾರಂಭ ಮಾಡಿತು ಅಂತ ಇವೆಲ್ಲವನ್ನು ಕೂಡ ನೀವು ನೀವು ಕರೆಕ್ಟಾಗಿ ಆನ್ಸರ್ನ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ನೀವು ತಿಳಿಸ್ಬೋದು ನಮ್ಮ ಒಂದು ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಒಂದೇ ಮಾತರಂ ಮುಂದಿನ ವಿಡಿಯೋದಲ್ಲಿ ಸಿಗೋಣ